ಹಲೋ, ವೆಲ್ಕಮ್ ಟು ವೀಣಾ ಟಿ ವಿ ಚಾನಲ್. ಬೀಟ್ರೋಟ್ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬೀಟ್ರೋಟ್ನ ತುಳಿದಿಟ್ಕೊಂಡಿದ್ದೀನಿ, ಒಂದು ಎರಡು ಮೀಡಿಯಮ್ ಸೈಜ್ದು, ಮತ್ತು ಈರುಳ್ಳಿ ಒಂದು, ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಆಯಿಲ್ ಹಾಕ್ಕೋಬೇಕು. ಬಿಸಿ ಆದಮೇಲೆ ಉದ್ದಿನ ಬೇಳೆ ಒಂದು ಕಾಲು ಚಮಚ ಮತ್ತು ಕಡಲೆಬೇಳೆ ಕಾಲು ಚಮಚ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ, ಸ್ವಲ್ಪ ಫ್ರೈ ಆದಮೇಲೆ ಇಂಗು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಎಲ್ಲ. ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ, ಉಪ್ಪಾಕಿದ್ರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತಲ್ಲ ಅದಕ್ಕೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ತುರಿದಿಟ್ಕೊಂಡಿರೋ ಬೀಟ್ರೋಟ್ ಹಾಕ್ತಾಯಿದ್ದೀನಿ. Thank you.
ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬಿಟ್ಟರೆ ಅದು ರೆಡಿ ಆಗುತ್ತೆ ಬೀಟ್ರೋಟ್ ಪಲ್ಯ. ನಾವು ಅದಕ್ಕೆ ನೀರೇನು ಯೂಸ್ ಮಾಡಿಲ್ಲ, ನೀರು ಹಾಕಿಲ್ಲ ಅದಕ್ಕೆ. ಇವಾಗ ಅದಕ್ಕೆ 1/4 ಚಮಚ ಅಷ್ಟು ಖಾರದ ಪುಡಿ, ಮತ್ತು ಧನಿಯಾ ಪುಡಿ 1/4 ಚಮಚ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಕೊತ್ತಂಬರಿ ಸೊಪ್ಪು, ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.